दर्शन सिनेमा रिलीज गागी फैन्स एदुरु नोडुत्तिद्दारे। राकलैन वेंकटेश निर्माणद काटेर सिनेमाद बहुतेक चित्रीकरण मुगियुव हंतक्के बंदिदे। सद्य हाडिन चित्रीकरण आरंभ आगिदे। ಹಾಡುಗಳ ಶೂಟಿಂಗ್ ಮುಗಿಯುತ್ತಿದ್ದಂತೆ ಸಿನಿಮಾ ಪ್ರಚಾರ ಆರಂಭ ಆಗಲಿದೆ। ಕಾಟೇರ ದರ್ಶನ್ ನಟಿಸುತ್ತಿರುವ 56ನೇ ಸಿನಿಮಾ, ಹೀಗಾಗಿ 57ನೇ ಸಿನಿಮಾ ಯಾವುದು, ಯಾವ ನಿರ್ದೇಶಕರಿಗೆ ಚಾಲೆಂಜಿಂಗ್ ಸ್ಟಾರ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ। ಆದರೆ ದರ್ಶನ್ ಒಂದು ಸಿನಿಮಾ ಮುಗಿಸುವವರೆಗೂ ಇನ್ನೊಂದು ಸಿನಿಮಾವನ್ನ ಅನೌನ್ಸ್ ಮಾಡಿದ್ದು ತೀರಾ ವಿರಳ। ಆದರೆ 57ನೇ ಸಿನಿಮಾವನ್ನು ಮಿಲನಾ ಪ್ರಕಾಶ್ ನಿರ್ದೇಶನ ಮಾಡುತ್ತಾರೆ ಅನ್ನೋ ಸುದ್ದಿ ಗೊಂದಲ ಸೃಷ್ಟಿಸಿದೆ। ಅಕ್ಟೋಬರ್ 3 ಸೋಶಿಯಲ್ ಮೀಡಿಯಾದಲ್ಲಿ ದರ್ಶನ್ 57ನೇ ಸಿನಿಮಾದ ಪೋಸ್ಟರ್ ಒಂದು ಹರಿದಾಡುತ್ತಿದೆ। ಇದು ದರ್ಶನ್ ಅಭಿಮಾನಿಗಳಿಗೆ ಫುಲ್ ಕಿಕ್ ಕೊಟ್ಟಿದೆ। ಮಿಲನಾ ಪ್ರಕಾಶ್ ಹೆಸರಿನ ಎಕ್ಸ್ ಟ್ವಿಟ್ಟರ್ ನಲ್ಲಿ ಈ ಪೋಸ್ಟರ್ ಶೇರ್ ಆಗಿದೆ। ಅಸಲಿಗೆ ದರ್ಶನ್ ಅವರ 57ನೇ ಸಿನಿಮಾಗೆ ಇನ್ನೂ ಇಬ್ಬರು ನಿರ್ದೇಶಕರು ರೇಸ್ ನಲ್ಲಿದ್ದಾರೆ ಅನ್ನೋ ಸುದ್ದಿ ಕೂಡ ಸಂಚಲನ ಸೃಷ್ಟಿಸುತ್ತಿದೆ। ದರ್ಶನ್ 57ನೇ ಸಿನಿಮಾದ ಪೋಸ್ಟರ್ ವೈರಲ್ ಆಗುತ್ತಿದ್ದು ಮಿಲನಾ ಪ್ರಕಾಶ್ ನಿರ್ದೇಶನದ ಸಿನಿಮಾ ಅಂತ ಆ ಪೋಸ್ಟರ್ ನಲ್ಲಿ ಹೇಳಲಾಗಿದೆ। ದರ್ಶನ್ ಸಖತ್ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ। ಬೈಕ್ ಹೇರಿ ಹೊರಟಿರುವ ದರ್ಶನ್ ಗೆ ರೇಸರ್ ಲುಕ್ ಕೊಡಲಾಗಿದೆ। ಅಸಲಿಗೆ ಈ ಸುದ್ದಿ ನಿಜವೇ? ಮಿಲನಾ ಪ್ರಕಾಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಾರೆಯೇ? ಸದ್ಯ ಈ ಪ್ರಶ್ನೆಗೆ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ। ದರ್ಶನ್ 57ನೇ ಸಿನಿಮಾವನ್ನ ಮಿಲನಾ ಪ್ರಕಾಶ್ ನಿರ್ದೇಶನ ಮಾಡುತ್ತಾರೆ ಅನ್ನೋದು ಇನ್ನೂ ಅಧಿಕೃತವಾಗಿಲ್ಲ। ಎಕ್ಸ್ ನಲ್ಲಿ ಮಿಲನಾ ಪ್ರಕಾಶ್ ಹೆಸರಿನ ಖಾತೆಯಿಂದ ಈ ಪೋಸ್ಟರ್ ರಿವೀಲ್ ಆಗಿದ್ದು ನಿರ್ದೇಶಕ ಅಧಿಕೃತ ಖಾತೆಯೇ ಅನ್ನೋದು ದೃಢಪಟ್ಟಿಲ್ಲ। ಇನ್ನೊಂದು ಕಡೆ ತರುಣ್ ಸುಧೀರ್ ಅದೇ ಟ್ವೀಟ್ ಅನ್ನು ರೀಟ್ವೀಟ್ ಮಾಡಿದ್ದಾರೆ, ಅದು ಕೂಡ ಫೇಕ್ ಅಕೌಂಟ್ ಎಂದು ಹೇಳಲಾಗುತ್ತಿದೆ। ಹೀಗಾಗಿ 57ನೇ ಸಿನಿಮಾವನ್ನು ಮಿಲನಾ ಪ್ರಕಾಶ್ ಮಾಡುತ್ತಾರೆ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ। 2020ರಲ್ಲೇ ದರ್ಶನ್ ಸಿನಿಮಾವನ್ನ ಮಿಲನಾ ಪ್ರಕಾಶ್ ನಿರ್ದೇಶನ ಮಾಡುತ್ತಾರೆ ಅನ್ನೋ ಸುದ್ದಿ ಓಡಾಡಿತ್ತು, ಆದರೆ ಅಂದಿನಿಂದ ಇಂದಿನವರೆಗೂ ಆ ಸಿನಿಮಾ ಬಗ್ಗೆ ಸುದ್ದಿನೇ ಇಲ್ಲ। ಈ ಮಧ್ಯೆ 57ನೇ ಸಿನಿಮಾವನ್ನು ಕ್ರಾಂತಿ ತಂಡವೇ ಮತ್ತೆ ಸಿನಿಮಾ ಮಾಡುತ್ತೆ ಎನ್ನಲಾಗಿದೆ। ಹೀಗಾಗಿ ಮತ್ತೊಮ್ಮೆ ವಿ ಹರಿಕೃಷ್ಣ ಹೆಸರು ಕೇಳಿ ಬರುತ್ತಿವೆ। ಹಾಗೆ ಕಾಟೇರ ಬಳಿಕ 57ನೇ ಸಿನಿಮಾವನ್ನು ತರುಣ್ ಸುಧೀರ್ ನಿರ್ದೇಶನ ಮಾಡುತ್ತಾರೆ ಎನ್ನಲಾಗಿದೆ। ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಕಾಟೇರ ಸಿನಿಮಾ ಇದೇ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಎನ್ನಲಾಗುತ್ತಿದೆ। ಆದರೆ ಈಗಾಗಲೇ ಡಿಸೆಂಬರ್ನಲ್ಲಿ ಹಲವು ಸಿನಿಮಾಗಳು ರಿಲೀಸ್ಗೆ ಕ್ಯೂನಲ್ಲಿ ನಿಂತಿವೆ, ಹೀಗಾಗಿ ರಾಕ್ಲೈನ್ ವೆಂಕಟೇಶ್ ಯಾವಾಗ ರಿಲೀಸ್ ಮಾಡುತ್ತಾರೆ ಅನ್ನುವ ಬಗ್ಗೆ ಸುಳಿವು ಸಿಕ್ಕಿಲ್ಲ। ಈ ಕಾರಣಕ್ಕೆ ಕಾಟೇರ ಡಿಸೆಂಬರ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಕಡಿಮೆ ಎನ್ನಲಾಗುತ್ತಿದೆ।